ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಯುಧಿಷ್ಠಿರನು ಪ್ರತಿಸ್ಮೃತಿ ವಿದ್ಯೆಯನ್ನು ಅರ್ಜುನನಿಗೆ ಉಪದೇಶಿಸಿ ವಸ್ತ್ರಗಳನ್ನು ಪಡೆಯುವುದಕ್ಕಾಗಿ ಆತನನ್ನು ಸ್ವರ್ಗಕ್ಕೆ ಕಳುಹಿಸಿದುದು ಆತನು ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವಾಗ ಇಂದ್ರನು ಪ್ರತ್ಯಕ್ಷವಾಗಿ ಅರ್ಜುನನನ್ನು ಸ್ವರ್ಗಕ್ಕೆ ಬರಹೇಳಿದುದು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಸ್ವಲ್ಪ ಕಾಲವು ಕಳೆದ ಮೇಲೆ ಯುಧಿಷ್ಠಿರನು ವ್ಯಾಸಮುನೆಯ ಆಜ್ಞೆಯನ್ನು ನೆನೆಸಿಕೊಂಡು ಅರ್ಜುನನನ್ನು ಏಕಾಂತ ಸ್ಥಳಕ್ಕೆ ಕರೆದು ಮುಗ್ಳು ಆತನ ಮೈಯನ್ನು ಸವರುತ್ತ ಮೃದು ವಾಕ್ಯಗಳಿಂದ ಹೀಗೆಂದು ಹೇಳುವನು ಆಗ ಧರ್ಮರಾಜನು ಒಂದು ಮುಹೂರ್ತದವರೆಗೆ ತಮ್ಮ ವನವಾಸದ ಕಷ್ಟವನ್ನು ನೆನೆಸಿಕೊಂಡು ಸುಮ್ಮನಿದ್ದು ಆಮೇಲೆ ಅರ್ಜುನನನ್ನು ಕುರಿತು ಓ ಭಾರತವೀರ ಭಾರತವೀರ ಅರ್ಜುನ ಭೀಷ್ಮನು ದ್ರೋಣನು ಕೃಪನು ಕರ್ಣನು ಅಶ್ವತ್ಥಾಮನು ಇವರೆಲ್ಲರಲ್ಲಿಯೂ ನಾಲ್ಕು ಪಾದಗಳಿಂದ ಕೂಡಿದ ಧನುರ್ವೇದವು ಪೂರ್ಣವಾಗಿ ನೆಲೆಸಿರುವುದು ಬಾಣ ಸಂಧಾನ ಮಾಡುವುದು ಶತ್ರುಗಳ ಬಾಣಗಳನ್ನು ತಡೆಯುವುದು ಆ ಶಕ್ತಿಗಳಿಂದ ಕೂಡಿದ ಇಂದ್ರಾಸ್ತ್ರ ಬ್ರಹ್ಮಾಸ್ತ್ರ ಅಸುರಾಸ್ತ್ರ ಮೊದಲಾದ ಎಲ್ಲ ಅಸ್ತ್ರಗಳ ಪ್ರಯೋಗಗಳನ್ನು ಅವರು ಬಲ್ಲರು ದುರ್ಯೋಧನನು ಅವರೆಲ್ಲರನ್ನೂ ತನ್ನ ಉಪಕಾರಕ್ಕೂ ಪ್ರೀತಿಗೂ ಒಳಗಾಗಿಸಿಕೊಂಡಿರುವನು ಅವರಲ್ಲಿ ತಾನು ತಾನು ಗುರುಭಾವದಿಂದಿರುವನು ಆತನಿಗೆ ಎಲ್ಲ ಯುದ್ಧವೀರರಲ್ಲಿಯೂ ಯಾವಾಗಲೂ ಉತ್ತಮ ಪ್ರೀತಿಯುಂಟು ದುರ್ಯೋಧನನಿಂದ ಪೂಜಿತರಾದ ಆಚಾರ್ಯರುಗಳು ಸಂಧಿಗಾಗಿಯೇ ಅವನೊಡನೆ ವಾದಿಸುತ್ತಿರುವರು ಆದರೇನು ಕಾಲವು ಬಂದಾಗ ನಮ್ಮ ಶಕ್ತಿಯನ್ನು ಮಾತ್ರ ತೋರಿಸದೆ ಬಿಡುವವರಲ್ಲ ಗ್ರಾಮ ನಗರ ಸಮುದ್ರ ಅರಣ್ಯಗಳಿಂದ ಕೂಡಿದ ಭೂಮಿಯೆಲ್ಲ ಈಗ ದುರ್ಯೋಧನನ ವಶವಾಗಿರುವುದು ಈಗ ನಮಗೆಲ್ಲ ಹಿತನಾದವನು ನೀನೊಬ್ಬನೇ ನಿನ್ನಲ್ಲಿ ಎಲ್ಲ ಭಾರವನ್ನಿಟ್ಟಿರುವೆವು ಈ ವಿಷಯದಲ್ಲಿ ಈಗ ಕಾಲಕ್ಕೆ ತಕ್ಕಂತೆ ನನಗೆ ಒಂದು ಕಾರ್ಯಾಲೋಚನೆಯುಂಟು ವ್ಯಾಸನಿಂದ ನಾನು ಒಂದು ರಹಸ್ಯ ವಿದ್ಯೆಯನ್ನು ಗ್ರಹಿಸಿರುವನು ಆ ವಿದ್ಯೆಯನ್ನು ಗ್ರಹಿಸಿ ಉಪಯೋಗಿಸುವುದರಿಂದ ಜಗತ್ತೆಲ್ಲ ನಿನಗೆ ಪ್ರತ್ಯಕ್ಷದಂತಾಗುವುದು ಮನೋ ನಿಗ್ರಹದಿಂದ ಆ ಮಂತ್ರವನ್ನು ಜಪಿಸಿದರೆ ಸಕಾಲದಲ್ಲಿ ದೇವತೆಗಳ ಅನುಗ್ರಹವು ನಿನಗೆ ಲಭಿಸುವುದು ಅದು ಆದುದರಿಂದ ಸ್ವಾರ್ಥ ತಪಸ್ಸಿನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು ಕವಚವನ್ನು ಧರಿಸಿ ಕತ್ತಿಯನ್ನು ಹಿಡಿದು ಧನುರ್ಭಾಣ ಸಮೇತನಾಗಿ ಹೊರಡು ಸಾಧು ವ್ರತವನ್ನು ಹಿಡಿದು ಈ ಈ ಮಂತ್ರವನ್ನೇ ಧ್ಯಾನಿಸುತ್ತಾ ಉತ್ತರ ದಿಕ್ಕನ್ನು ಕುರಿತು ಪ್ರಯಾಣ ಮಾಡು ಧನಂಜಯ ಈಗ ಇಂದ್ರನಲ್ಲಿ ವಿವಿಧ ಅಸ್ತ್ರಗಳಿರುವವು ಹಿಂದೆ ವೃತ್ನಾಸುರನಿಂದ ಭೀತಿಗೊಂಡ ದೇವತೆಗಳೆಲ್ಲ ಸೇರಿ ದೇವೇಂದ್ರನಿಗೆ ಎಲ್ಲಾ ಅಸ್ತ್ರಗಳ ಬಲವನ್ನು ಕೊಟ್ಟಿರುವರು ಆ ಎಲ್ಲಾ ಅಸ್ತ್ರಗಳನ್ನು ಇಂದ್ರನಿಂದ ನೀನು ಪಡೆಯುವೆ ಈ ಮಂತ್ರದಿಂದಲೇ ನಿನಗೆ ಸಕಲವು ಸಿದ್ಧಿಸುವವು ಇಂದ್ರನಲ್ಲಿ ಶರಣಾಗತನಾಗಿ ಪ್ರಾರ್ಥಿಸು ಆತನು ನಿನಗೆ ಅಸ್ತ್ರಗಳನ್ನು ಕೊಡುವನು ಈಗಲೇ ನೀನು ಆ ಕಾರ್ಯಕ್ಕೆ ದೀಕ್ಷೆ ವಹಿಸಿ ದೇವೇಂದ್ರನ ದರ್ಶನಕ್ಕಾಗಿ ಹೊರಡು ಎಂದನು ಒಡನೆಯೇ ಅರ್ಜುನನು ದೀಕ್ಷೆಯನ್ನು ವಹಿಸಿ ಏಕಾಗ್ರ ಚಿತ್ತದಿಂದಿರಲು ಧರ್ಮರಾಜನು ಆ ವಿದ್ಯೆಯನ್ನು ಉಪದೇಶಿಸಿ ಆತನಿಗೆ ಹೊರಡಲು ಅನುಮತಿ ಕೊಟ್ಟನು ಧರ್ಮ ಅರ್ಜುನನು ಧರ್ಮರಾಜನ ಮಾತಿನಂತೆ ಕಾಂಡಿಯುವ ಧನುಸ್ಸನ್ನು ಅಕ್ಷಯ ತೂಣೀರಗಳನ್ನು ಕವಚವನ್ನು ಉಡುವಿನ ಚರ್ಮದಿಂದ ಮಾಡಿದ ಕೈಚೀಲಗಳನ್ನು ಜೋಡಿಸಿ ಬ್ರಾಹ್ಮಣರಿಂದ ಆಶೀರ್ವದಿಸಲ್ಪಡುತ್ತಾ ಮೇಲೆ ನೋಡಿದನು ಆಗ ಅಲ್ಲಿದ್ದ ತಪಸ್ಸಿದ್ಧರಾದ ಬ್ರಾಹ್ಮಣರು ಅದೃಶ್ಯವಾಗಿದ್ದ ಭೂತಗಳು ಧನುರ್ಧಾರಿಯಾದ ಆ ಅರ್ಜುನನನ್ನು ಕುರಿತು ಕೌಂತೇಯ್ಯ ನೀನು ಮನಸ್ಸಿನಲ್ಲಿ ಕೋರಿದುದೆಲ್ಲವೂ ಶೀಘ್ರದಲ್ಲಿಯೇ ನಿನಗೆ ಕೈಗೂಡುವವು ಸುಖವಾಗಿ ಹೋಗಿಬ ನಿನಗೆ ಬೇಗನೆ ಜಯವುಂಟಾಗಲಿ ಎಂದರು ಆಗ ಸಿದ್ಧರು ಗಂಧರ್ವರು ಓ ಮಹಾರಾಜ ನಿನಗೆ ಕ್ಷೇಮವಾಗಲಿ ದೃಢ ವ್ರತವನ್ನು ಹಿಡಿ ನಿನ್ನ ಅಭೀಷ್ಟವು ನೆರವೇರಲಿ ನಿನ್ನ ಕೋರಿಕೆಗಳೆಲ್ಲವೂ ಸಂಪೂರ್ಣವಾಗಿ ಕೈಗೂಡುವವು ಎಂದರು ಆಮೇಲೆ ಅರ್ಜುನನು ಅವರೆಲ್ಲರಿಗೂ ನಮಸ್ಕರಿಸಿ ಕೈಚೋಡಿಸಿ ನಿಂತನು ತಪೋಯುಗದಲ್ಲಿ ತಪೋಯೋಗದಲ್ಲಿ ದೃಢ ಮನಸ್ಸುಳ್ಳ ಆತನು ಕುಲ ಪುರೋಹಿತರಿಗೆ ಭಕ್ತಿಯಿಂದ ನಮಸ್ಕರಿಸಿದನು ತನ್ನ ಅಣ್ಣಂದಿರಾದ ಧರ್ಮರಾಜ ಭೀಮರಿಗೂ ನಮಸ್ಕರಿಸಿದನು ದುಃಖದಿಂದ ಕಂದಿದ ಮನಸ್ಸುಳ್ಳ ನಕುಲ ಸಹದೇವರು ಮುಂದೆ ಬಂದು ಅರ್ಜುನನಿಗೆ ನಮಸ್ಕರಿಸಿ ಅಣ್ಣ ಇಂದ್ರನಿಂದ ಪಡೆಯಬೇಕಾದ ಎಲ್ಲಾ ದಿವ್ಯಾಸ್ತ್ರಗಳನ್ನಲ್ಲದೆ ಇನ್ನು ನಿನ್ನ ಮನಸ್ಸಿಗೆ ತೋರುವ ಎಲ್ಲಾ ಉತ್ತಮ ಅಸ್ತ್ರಗಳನ್ನು ಪಡೆದುವ ಓ ಧನಂಜಯ ಸತ್ಯವೂ ನಿರ್ದೋಷವೋ ಹಿರಿಯರಿಗೆ ಸಮ್ಮತವೋ ಆದ ಎಲ್ಲ ವಾಕ್ಯಗಳಲ್ಲಿ ಪಾಂಡವರಲ್ಲಿ ನೀನೊಬ್ಬನೇ ಅರ್ಹನಾಗಿರುವನು ಧರ್ಮವನ್ನು ತಿಳಿಯದವನು ಸಿದ್ಧಿ ಇಲ್ಲದವನು ತಪಸ್ಸಿಲ್ಲದವನು ಸ್ಥಿರ ಮನಸ್ಸಿಲ್ಲದ ಚಂಚಲ ಚಿತ್ತನು ವಂಚಕನು ಇಂಥವರಾರನ್ನು ದೇವತೆಗಳು ನೋಡಲು ಅಪೇಕ್ಷಿಸುವುದಿಲ್ಲ ಕ್ರೂರನು ಅಸೂಯ ಸ್ವಭಾವವುಳ್ಳವನು ದುರ್ವಾಕ್ಯಗಳನ್ನಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಕಠಿಣವಾಗಿ ಮಾತನಾಡುವವನು ಕೊಲ್ಲುವವನು ಸಂಶಯ ಚಿತ್ತನು ನಂಬಿಸಿ ಕೊಲ್ಲುವವನು ಮಾಯಾವಿ ಮುಂಗೋಪಿ ಸುಳ್ಳು ಹೇಳುವವನು ಮಿತಿಯಿಲ್ಲದ ಭೋಜನ ಮಾಡುವವನು ನಾಸ್ತಿಕನು ಕೃಪಣನು ಮಿತ್ರದ್ರೋಹಿ ಅತ್ಯಾಶೆಯುಳ್ಳವನು ಪರನಿಂದೆ ನಿಂದೆ ಮಾಡುವವನು ಹೆಮ್ಮೆಯುಳ್ಳವನು ಭಯಂಕರನು ಲೋಬಿ ಚಂಚಲ ಮನಸ್ಕನು ಚೋರನು ಮದ್ಯಪಾಯಿ ಬ್ರಹ್ಮಹತ್ಯೆ ಮಾಡುವವನು ಗುರುವಿನ ಹಾಸಿಗೆಯಲ್ಲಿ ಮಲಗಿದವನು ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಪರಹಿಂಸೆ ಮಾಡುವವನು ಇಂಥವರಾರು ಉತ್ತಮ ಲೋಕಗಳನ್ನು ಪಡೆಯಲಾರರು ಅವರಿಗೆ ಯಾವ ಒಳ್ಳೆಯ ಲೋಕವೂ ಇಲ್ಲ ಕ್ರೌರ್ಯವಿಲ್ಲದಿರುವುದು ಪಶ್ಚಾತ್ತಾಪ ಸತ್ಯ ಕಷ್ಟ ಸಹಿಷ್ಣುತೆ ಬಾಹ್ಯಂದ್ರಿಯಗಳನ್ನು ಅಡಗಿಸುವುದು ಮರ್ಯಾದೆ ಧೈರ್ಯ ಧರ್ಮ ತಾಳ್ಮೆ ಉತ್ತಮ ಕಾರ್ಯ ಪ್ರವರ್ತನೆ ದಯೆ ಮನೋ ನಿಗ್ರಹ ಗುರುಪೂಜೆ ಯುಕ್ತಾಯುಕ್ತ ವಿವೇಚನೆ ಸದಾಚರಣೆ ಬ್ರಾಹ್ಮಣ ಭಕ್ತಿ ನಂಬಿಕೆ ಭೂತದಯೆ ದಾನ ಬುದ್ಧಿ ಜ್ಞಾಪಕ ಶಕ್ತಿ ಮುಂತಾದ ಒಳ್ಳೆಯ ಗುಣಗಳೆಲ್ಲವೂ ನಿನ್ನಲ್ಲಿ ಸೇರಿರುವವು ಓ ಧನಂಜಯ ಆದುದರಿಂದ ನಿನಗೆ ಇಂದ್ರನೊಡನೆ ಸಮಾಗಮವು ಸಲ್ಲುವುದು ನಿನ್ನಂತವನೊಡನೆ ಸೇರುವುದು ದೇವತೆಗಳಿಗೂ ಸ್ತೋತ್ರಾರ್ಹವೇ ಓ ಭಾರತ ಶ್ರೇಷ್ಠ ದೇವತೆಗಳಿಗೆ ಇಂದ್ರನು ಹೇಗೋ ಹಾಗೆ ಮಿತ್ರರಿಗೂ ಸಹೋದರರಿಗೂ ನೀನೇ ಉತ್ತಮ ಗತಿ ಹದಿಮೂರನೆಯ ವರ್ಷದ ಅಜ್ಞಾತವಾಸವು ಮುಗಿದೊಡನೆ ಎಲ್ಲರೂ ನಿನ್ನ ಬಾಹುಬಲವನ್ನೇ ಆಶ್ರಯಿಸತಕ್ಕವರು ಇಂದ್ರನು ನಿನ್ನ ತಂದೆಯಾದುದರಿಂದ ಅವನ ಬಳಿಗೆ ಹೋಗಬಲ್ಲವನು ನೀನೊಬ್ಬನೇ ಇಂದ್ರನಲ್ಲಿರುವ ಎಲ್ಲಾ ಅಸ್ತ್ರಗಳು ನಿನ್ನ ಕೈವಶವಾಗಲಿ ಓ ಮಹಾಬಾಹು ಹಿಂದೆ ಶತಶೃಂಗದಲ್ಲಿ ನಾವೆಲ್ಲರೂ ನೋಡುತ್ತಿರುವ ಹಾಗೆಯೇ ಇಂದ್ರನು ನಿನ್ನ ತಲೆಯನ್ನು ಆಘ್ರಾಣಿಸಿ ನಿನ್ನೊಡನೆ ಓ ಜಯಶಾಲಿ ನೀನು ಲೋಕ ಪ್ರಖ್ಯಾತನು ಎಲ್ಲರೂ ನೋಡುವಂತೆ ನೀನು ದೇವಲೋಕವನ್ನು ಸೇರುವೆ ಪುಣ್ಯವಂತರ ಲೋಕಗಳಲ್ಲಿ ಆನಂದಿಸುವೆ ದೇವತೆಗಳೆಂದಲೂ ಸಮ್ಮಾನಿತನಾಗಿ ನೀನು ಸ್ವರ್ಗದಲ್ಲಿ ವಿಹರಿಸುತ್ತಾ ಉತ್ತಮಾಸ್ತ್ರಗಳನ್ನು ಪಡೆದು ತಿರುಗಿ ಭೂಲೋಕಕ್ಕೆ ಹೋಗುವೆ ಎಂದು ಹೇಳಿದನಲ್ಲವೆ ಹಿಂದೆ ಕಾಂಡವವನ ದಹನ ಕಾಲದಲ್ಲಿ ದೇವೇಂದ್ರನು ನಿನ್ನ ಗುಣಗಳನ್ನು ಬಾರಿ ಬಾರಿಗೂ ಸ್ತುತಿಸಿದನು ನಿನ್ನ ವಿಷಯದಲ್ಲಿ ದೇವೇಂದ್ರನ ಈ ಮಾತುಗಳು ತಪ್ಪಲಾರವು ಇಲ್ಲಿಂದ ಹೊರಟು ನೀನು ಯಾವುದಾದರೊಂದು ಪುಣ್ಯ ಸ್ಥಳವನ್ನು ಸೇರಿ ಅಲ್ಲಿ ದೃಢಮನಸ್ಸಿನಿಂದ ತಪಸ್ಸು ಮಾಡು ಇಂದ್ರನ ವಾಕ್ಯದಂತೆ ನಡೆಸು ಅಣ್ಣ ನೀನು ಈಗಲೇ ದೀಕ್ಷೆಯನ್ನು ವಹಿಸಿ ಹೊರಡು ಇಂದ್ರನನ್ನು ನೀನು ಕಾಣುವೆ ಎಂದನು ಆಮೇಲೆ ಅರ್ಜುನನು ಆ ಸಹೋದರರಿಬ್ಬರನ್ನು ಕೈಯಿಂದ ಸವರಿ ದ್ರೌಪದಿಯೊಡನೆ ಸಂಭಾಷಿಸಿ ಎಲ್ಲರ ಮನಸ್ಸನ್ನು ಸಮಾಧಾನಪಡಿಸಿ ಹೊರಟನು ಆಗ ದ್ರೌಪದಿಯು ಅರ್ಜುನನ ಮುಂದೆ ಬಂದು ನಿಂತು ದೇವತೆಗಳಿಗೆಲ್ಲ ಕೈಜೋಡಿಸಿ ನಮಸ್ಕರಿಸಿ ಹೀಗೆಂದಳು ಈಶ್ವರನಿಗೂ ಕರ್ಮಕ್ಕೂ ನಮಸ್ಕಾರವು ಕಾಂತ ವನದಿಂದ ವನಕ್ಕೆ ಹೋಗುವ ನಿನಗೆ ಕ್ಷೇಮವುಂಟಾಗಲಿ ಧರ್ಮವು ನಿನ್ನನ್ನು ಕಾಪಾಡಲಿ ಸೂರ್ಯನು ಅಗ್ನಿಯು ಬ್ರಹ್ಮನು ಬ್ರಾಹ್ಮಣರು ನಿನ್ನನ್ನು ರಕ್ಷಿಸಲಿ ವ್ಯಾಸಾಜ್ಞೆಗೆ ಬದ್ಧನಾಗಿ ನೀನು ವಸುಗಳನ್ನು ರುದ್ರರನ್ನು ದೇವ ದೇವ ಸಮೂಹಗಳೊಡಗೂಡಿದ ಆದಿತ್ಯರನ್ನು ವಿಶ್ವೇ ದೇವರನ್ನು ಸಾಧ್ಯರನ್ನು ಕಷ್ಟ ನಿವಾರಣೆಗಾಗಿ ಶರಣು ಹೊಂದು ಆಕಾಶದಲ್ಲಿಯೂ ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಮತ್ತು ಇತರ ಸ್ಥಳಗಳಲ್ಲಿಯೂ ಇರುವ ಎಲ್ಲ ಭೂತಗಳಿಂದ ನಿನಗೆ ಕ್ಷೇಮವಾಗಲಿ ಶತ್ರುಗಳಲ್ಲಿ ದಾಸ್ಯಕ್ಕಿಂತಲೂ ಕಾಡಿನಲ್ಲಿ ವಾಸಿಸುವುದಕ್ಕಿಂತಲೂ ನಮ್ಮ ಸಂಪತ್ತೆಲ್ಲವನ್ನು ಕಳೆದುಕೊಂಡುದಕ್ಕಿಂತಲೂ ಪುತ್ರ ವಿಯೋಗಕ್ಕಿಂತಲೂ ನಿನ್ನ ಅಗಲಿಕೆಯು ನನಗೆ ಅಧಿಕ ದುಃಖಕರವಾಗಿ ತೋರಿದೆ ನಮಗೆ ಇನ್ನು ಮುಂದೆ ಯಾವಾಗಲೂ ಕ್ಷತ್ರಿಯ ಕುಲದಲ್ಲಿ ಜನ್ಮವೇ ಬೇಡ ಆಯುಧ ಜೀವಿಗಳಲ್ಲದ ಬ್ರಾಹ್ಮಣರಿಗೆ ನಮಸ್ಕರಿಸುವೆನು ಪಾಪಿಯಾದ ಆ ದುರ್ಯೋಧನನು ರಾಜ್ಯಸಭೆ ರಾಜಸಭೆಯಲ್ಲಿ ನನ್ನನ್ನು ನೋಡಿ ನಗುತ್ತ ಪಶು ಎಂದು ಕರೆದನು ಅದಕ್ಕಿಂತಲೂ ಅಧಿಕ ದುಃಖಕರವುಂಟೆ ಆ ಸಭಾ ಮಧ್ಯದಲ್ಲಿ ಆಡಬಾರದ ನಿಂದ ವಾಕ್ಯಗಳನ್ನೆಲ್ಲ ಆಡಿದನು ಅದಕ್ಕಿಂತಲೂ ಹೆಚ್ಚು ವ್ಯಸನಕರವಾದುದು ಏನಿದೆ ಮನೆಯನ್ನು ರಾಜ್ಯವನ್ನು ಬಿಟ್ಟು ಹೊರಡಿಸಲ್ಪಟ್ಟು ವನದಲ್ಲಿ ವಾಸ ಮಾಡುವಾಗಲೂ ನೀನು ನೆಮ್ಮದಿ ಎಂದಿರುವೆ ನೀನು ಎಲ್ಲಾ ಶತ್ರುಗಳನ್ನು ಜಯಿಸಿದವನು ಅಗ್ನಿಯನ್ನು ತೃಪ್ತಿಪಡಿಸಿದವನು ಇಂತಹ ನೀನು ಈಗ ಕಾಲು ನಡೆಯಿಂದ ನಡೆದು ಹೋಗುವುದನ್ನು ಜನರೆಲ್ಲ ನೋಡುವಂತಾಯಿತು ಈಗಲೂ ಈ ಮಹಾರಣ್ಯದಲ್ಲಿ ನಿಮ್ಮ ಸಹೋದರರು ಸ್ನೇಹಿತರು ಕಾರಣರು ಋಷಿಗಳು ನಿನ್ನ ವಿಷಯವಾದ ಕಥೆಗಳನ್ನೇ ಹೇಳಿಕೊಳ್ಳುವರು ನೀನು ಹುಟ್ಟಿದೊಡನೆ ನಿನ್ನ ತಾಯಿ ಕುಂತಿಯು ನಿನಗಾಗಿ ಯಾವ ಯಾವುದನ್ನು ಕೋರಿದಳೋ ಈಗ ನೀನಾಗಿ ಯಾವುದನ್ನು ಅಪೇಕ್ಷಿಸುವೆಯೋ ಅವೆಲ್ಲವೂ ಸಂಪೂರ್ಣವಾಗಿ ನೆರವೇರಲಿ ವಾಸುದೇವನ ತಂಗಿಯು ನನ್ನ ಅತ್ತೆಯೋ ಆದ ದೇವಿಯು ಅದಿತಿಯೋ ಇಂದ್ರನನ್ನು ಹೇಗೋ ಹಾಗೆ ಪ್ರಯಾಣದಿಂದ ಹಿಂತಿರುಗಿ ಬಂದ ನಿನ್ನನ್ನು ಸಂತೋಷದಿಂದ ಕಾಣುವಳು ನಿನ್ನ ಸಹೋದರರೆಲ್ಲರೂ ಎಚ್ಚರದಿಂದ ಇರುವಾಗಲೆಲ್ಲ ನಿನ್ನ ವಿಷಯವಾದ ಕಥೆಗಳನ್ನೇ ಹೇಳುತ್ತಾ ಅಡಿಗಡಿಗೆ ನಿನ್ನ ಸಾಹಸ ಕಾರ್ಯಗಳನ್ನು ಕುರಿತು ಸಂತೋಷ ಪಡುವರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ನೀನು ದೀರ್ಘ ಕಾಲದವರೆಗೆ ನನ್ನನ್ನು ಅಗಲಿರುವಾಗ ನನಗೆ ಭೋಗಗಳಲ್ಲಿ ಸಂತೋಷವಾಗಲಿ ನನದಲ್ಲಿ ಅಪೇಕ್ಷೆಯಾಗಲಿ ಇರದು ನಮಗೆ ಪ್ರಾಣದ ಮೇಲೆಯೂ ಆಸೆಯಿಲ್ಲ ನಮ್ಮೆಲ್ಲರ ಸುಖ ದುಃಖಗಳು ಬಾಳಿಕೆಯು ಮರಣವು ರಾಜ್ಯವು ಐಶ್ವರ್ಯವು ನಿನ್ನೊಬ್ಬನಲ್ಲಿ ನೆಲೆಗೊಂಡಿರುವವು ನಾಥ ಈಗ ನೀನು ಹೊರಡಲು ಅನುಮತಿಯನ್ನು ಕೇಳಿದೆಯಲ್ಲವೇ ನಿನಗೆ ಕ್ಷೇಮವಾಗಲಿ ನೀನು ಅಸ್ತ್ರಗಳನ್ನು ಪಡೆದು ಕ್ಷೇಮದಿಂದ ಹಿಂದಿರುಗಿ ಬರುವುದನ್ನು ನಾವು ನೋಡುವಂತಾಗಲಿ ಓ ಮಹಾವೀರ ನೀನು ಮಾಡಬೇಕಾದ ಈಗಿನ ಕಾರ್ಯವಾದರೂ ಮಹಾಬಲಶಾಲಿಗಳನ್ನು ಎದುರಿಸುವ ಪ್ರಯತ್ನವು ಕೊರೆಯಿಂದ ಎಲ್ಲಿಯೂ ನಿಲ್ಲದೆ ಹೊರಡು ಓ ಧನಂಜಯ ಶ್ರೀ ಶ್ರೀ ಭೃತಿ ಕೀರ್ತಿ ಪುಷ್ಟಿ ಉಮೆ ಲಕ್ಷ್ಮಿ ಸರಸ್ವತಿ ಮುಂತಾದ ದೇವತೆಗಳೆಲ್ಲರೂ ಪ್ರಯಾಣ ಕಾಲದಲ್ಲಿ ನಿನ್ನನ್ನು ರಕ್ಷಿಸುತ್ತಿರಲಿ ಎಂದಳು ದ್ರೌಪದಿಯು ಅರ್ಜುನನಿಗೆ ಕ್ಷೇಮ ಚಿಂತೆಯಿಂದ ದೇವತೆಗಳನ್ನು ಪ್ರಾರ್ಥಿಸಿದ ಮೇಲೆ ಅರ್ಜುನನು ಸಹೋದರರನ್ನು ಧೌಮ್ಯನನ್ನು ಪ್ರದಕ್ಷಿಣೆ ಮಾಡಿ ತನ್ನ ಬಿಲ್ಲನ್ನು ಹಿಡಿದು ಹೊರಟನು ವೀರನಾದ ಅವನು ತನ್ನ ಅಸ್ತ್ರ ಬಲದಿಂದ ಭಾರಿ ಗಡ್ಡಲಾದ ಮರಗಳನ್ನು ಕೊಂಬೆಗಳನ್ನು ಗಿಡಗಳನ್ನು ಸವರುತ್ತ ಉತ್ತರ ದಿಕ್ಕನ್ನು ಕುರಿತು ಮೆಲ್ಲಗೆ ಹೋದನು ಇಂದ್ರ ಧ್ಯಾನದಿಂದ ಹೋಗುತ್ತಿದ್ದ ಆತನಿಗೆ ಎಲ್ಲಾ ಪ್ರಾಣಿಗಳು ತಾವಾಗಿ ದಾರಿ ಬಿಟ್ಟು ದೂರ ಹೋಗುತ್ತಿದ್ದವು ಆತನು ತಪೋಧನರು ವಾಸಿಸುವ ಹಲವು ಬೆಟ್ಟಗಳನ್ನು ದಾಟಿ ದೇವತೆಗಳ ನಿವಾಸವೆನಿಸಿದ ಪವಿತ್ರವಾದ ಹಿಮಾಚಲವನ್ನು ಕುರಿತು ಹೊರಟು ವೇಗದಿಂದ ಒಂದೇ ದಿನದಲ್ಲಿ ಪುಣ್ಯಕರವಾದ ಆ ಪರ್ವತವನ್ನು ಸೇರಿದನು ಅಲ್ಲಿ ಅವನು ಹಿಮವಂತನನ್ನು ಹಿಮವಂತವನ್ನು ಗಂಧಮಾದನವನ್ನು ದಾಟಿ ರಾತ್ರಿ ಹಗಲು ಬೇಸರವಿಲ್ಲದೆ ಪ್ರಯಾಣ ಮಾಡುತ್ತಾ ದುರ್ಗಗಳನ್ನೆಲ್ಲಾ ಅತಿಕ್ರಮಿಸಿ ಮುಂದೆ ಹೋಗಿ ಇಂದ್ರಕೀಲ ಪರ್ವತವನ್ನು ಸೇರಿ ಅಲ್ಲಿ ತಂಗಿದನು ಆತನು ಹಗಲು ರಾತ್ರಿ ಹೀಗೆ ಆರು ದಿನಗಳ ಪ್ರಯಾಣ ಮಾಡಿ ಇಂದ್ರಕೀಲ ಪರ್ವತದ ತಪ್ಪಲಲ್ಲಿ ಏಳನೆಯ ದಿನದಿಂದ ತಪಸ್ಸಿಗೆ ನಿಂತನು ಅಲ್ಲಿ ಅವನು ತೋಳುಗಳೆರಡನ್ನೂ ಮೇಲಕ್ಕೆ ನೀಡಿ ಅಂಗಾಂಗಗಳನ್ನೇನು ಕದಲಿಸದೆ ನಿಶ್ಚೇಷ್ಟನಾಗಿ ಮನಸ್ಸನ್ನು ನಿಗ್ರಹಿಸಿ ದೃಢವ್ರತನಾಗಿ ತಪಸ್ಸಿನಲ್ಲಿದ್ದಾಗ ಆತನಿಗೆ ಅಕಸ್ಮಾತ್ತಾಗಿ ಆಕಾಶದಲ್ಲಿ ನಿಲ್ಲು ಎಂಬ ವಾಕ್ಯವು ಕಿವಿಗೆ ಬಿದ್ದಿತು ಆಗ ಅವನು ನಾಲ್ಕು ಕಡೆಗಳನ್ನು ನೋಡಿದಾಗ ಅಲ್ಲಿ ಒಂದು ಮರದಡಿಯಲ್ಲಿ ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುವವನು ಸುವರ್ಣ ವರ್ಣನು ಜಟಾಧಾರಿಯು ಕೃಷನು ಆದ ಒಬ್ಬ ತಪಸ್ವಿಯು ಆತನಿಗೆ ಕಾಣಿಸಿದನು ಆತನು ಅರ್ಜುನನನ್ನು ಸಮೀಪಿಸಿ ವತ್ಸ ನೀನು ಯಾರು ಇಲ್ಲಿಯಲ್ಲಿ ಧನುರ್ಭಾಣಗಳನ್ನು ಕಂಚವನ್ನು ಹಿಡಿದಿರುವೆ ಕವಚವನ್ನು ಕೈಚೀಲವನ್ನು ಧರಿಸಿರುವೆ ಹೀಗೆ ಕ್ಷತ್ರಿಯ ಧರ್ಮದಲ್ಲಿದ್ದು ಈ ತಪೋವನಕ್ಕೆ ಬಂದಿರುವುದೇಕೆ ನೀನು ಯಾರು ಅಯ್ಯ ಇಲ್ಲಿ ನಿನಗೆ ಶಸ್ತ್ರದಿಂದಾಗುವ ಕಾರ್ಯವೇನೂ ಇಲ್ಲ ಕೋಪ ಹರ್ಷಗಳನ್ನು ನೀಗಿದ ಕೇವಲ ತಪಸ್ವಿಗಳು ಜಿತೇಂದ್ರಿಯರು ಆದ ಬ್ರಾಹ್ಮಣರಿಗೆ ಇದು ವಾಸಸ್ಥಳವು ಇಲ್ಲಿ ಬಿಲ್ಲಿನಿಂದ ಮಾಡಬೇಕಾದ ಕಾರ್ಯವೇನಿದೆ ಇಲ್ಲಿ ಕಲಹದ ಪ್ರಸಕ್ತಿಯೇ ಇಲ್ಲ ಈ ನಿನ್ನ ಬಿತ್ ಬಿಲ್ಲನ್ನು ಹತ್ತಲಾಗಿ ಹತ್ತಲಾಗಿ ಇಡು ಈಗ ನೀನು ಬಹಳ ಪವಿತ್ರವಾದ ಉತ್ತಮ ಸ್ಥಾನದಲ್ಲಿರುವೆ ಎಂದು ಆ ಬ್ರಾಹ್ಮಣನು ಬೇರೆ ಸಾಮಾನ್ಯ ಮನುಷ್ಯನಿಗೆ ಹೇಳುವಂತೆ ವೀರನಾದ ಆ ಅರ್ಜುನನಿಗೆ ನಗುಮುಖದಿಂದ ಹೇಳಿದನು ಆದರೇನು ದೃಢಮನಸ್ಕನಾದ ಆ ಅರ್ಜುನನ ಧ್ಯೇಯ ಧೈರ್ಯವನ್ನು ಅವನು ಕದಲಿಸಲಾರದೆ ಹೋದನು ತಿರುಗಿ ಆ ಬ್ರಾಹ್ಮಣನು ನಗುತ್ತ ನನ್ನು ಕುರಿತು ಕುಮಾರ ನಾನು ಇಂದ್ರನು ನಿನಗೆ ಕ್ಷೇಮ ಉಂಟಾಗಲಿ ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಆಗ ಕುರುಕುಲ ಶ್ರೇಷ್ಠನೋ ಶೂರನೋ ಆದ ಧನಂಜಯನು ತನ್ನ ಎರಡು ಕೈಗಳನ್ನು ಜೋಡಿಸಿ ತಲೆ ಬಗ್ಗೆ ನಮಸ್ಕರಿಸಿ ಪೂಜ್ಯ ಈಗ ನಾನು ನಿನ್ನಿಂದ ಸಕಲ ದಿವ್ಯಾಸ್ತ್ರಗಳನ್ನು ತಿಳಿಯಲಪೇಕ್ಷಿಸುವೆನು ಇದೇ ನನ್ನ ಕೋರಿಕೆ ಈ ವರವನ್ನು ನನಗೆ ಕರುಣಿಸು ಎಂದನು ಆಗ ಮಹೇಂದ್ರನು ಸಂಪ್ರೀತನಾಗಿ ನಗುತ್ತ ಧನಂಜಯ ಇಲ್ಲಿಯವರೆಗೆ ಬಂದ ನಿನಗೆ ಇನ್ನು ಆ ಅಸ್ತ್ರಗಳಿಂದೇನು ನಿನಗೆ ಇಷ್ಟವಾದ ಲೋಕಗಳನ್ನು ಕೇಳು ನೀನು ಉತ್ತಮ ಗತಿಯನ್ನು ಪಡೆಯುವೆ ಎಂದನು ಅದಕ್ಕೆ ಅರ್ಜುನನು ದೇವರಾಜ ನಾನು ಲೋಭದಿಂದಲೂ ಕಾಮದಿಂದಲೂ ಈಗ ಸುಖವನ್ನಾಗಲಿ ಐಶ್ವರ್ಯವನ್ನಾಗಲಿ ಅಪೇಕ್ಷಿಸಿ ಬಂದವನಲ್ಲ ನನಗೆ ಈಗ ದೇವತ್ವವೂ ಬೇಡ ಎಲ್ಲಾ ದೇವತೆಗಳ ಮೇಲಿನ ಪ್ರಭುತ್ವವನ್ನಾದರೂ ಈಗ ನಾನು ಅಪೇಕ್ಷಿಸುವವನಲ್ಲ ಈಗ ನಾನು ನನ್ನ ಸಹೋದರರನ್ನೆಲ್ಲ ಕಾಡಿನಲ್ಲಿ ಬಿಟ್ಟು ಬಂದಿರುವೆನು ಈಗ ನಾನು ಶತ್ರುಗಳನ್ನು ನಿವಾರಿಸದೆ ಬಿಟ್ಟರೆ ಹಲವು ವರ್ಷಗಳವರೆಗೆ ಅಪಕೀರ್ತಿಯನ್ನು ಪಡೆಯುವೆನು ಎಂದನು ಆಗ ಲೋಕವಂದ್ಯನಾದ ಇಂದ್ರನು ಹಿಚುರನನ್ನು ಸಮಾಧಾನ ಪಡಿಸುತ್ತ ಓ ಅರ್ಜುನ ಮೊದಲು ನೀನು ಎಲ್ಲಿ ತ್ರಿನೇತ್ರನು ಶೂಲಧಾರಿಯು ಭೂತೇಶನು ಆದ ಪರಮ ಶಿವನನ್ನು ದರ್ಶಿಸಲು ಯತ್ನಿಸು ಅವನನ್ನು ಕಂಡು ಬಂದ ಮೇಲೆ ನಿನಗೆ ನಾನು ದಿವ್ಯಾಸ್ತ್ರಗಳನ್ನೆಲ್ಲ ಕೊಡುವೆನು ಆದುದರಿಂದ ಪರಮ ಸ್ಥಾನದಲ್ಲಿರುವ ಆ ಮಹಾದೇವನನ್ನು ದರ್ಶಿಸಲು ಪ್ರಯತ್ನಿಸು ನೀನು ಆ ದೇವೇಶನ ದರ್ಶನದಿಂದ ಸಿದ್ಧಿಯನ್ನು ಪಡೆದು ಆಮೇಲೆ ಸ್ವರ್ಗಕ್ಕೆ ಬರುವೆ ಎಂದು ಹೇಳಿ ದೇವೇಂದ್ರನು ಅಂತರ್ಹಿತನಾದನು ಅರ್ಜುನನು ಅಲ್ಲಿಯೇ ತಪಸ್ಸಿಗಾಗಿ ನಿಂತನು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ